ಜನರಿಗೆ ಏನ್ ಆನ್ಸರ್ ಆಗ್ತದೆ?
ಅಲ್ಲಿಯ ಸಾರ್ವಜನಿಕರು ಇನ್ನೂ ಒಂದು ಮುಂದೆ 500 ಮೀಟರ್ ಹೋಗಿ ಅಂತ ಹೇಳಿದ್ದಾರೆ. ಸೊ ಆ ಬಗ್ಗೆ ಚೀಫ್ ಆಫೀಸರ್ ಅವರು ಈಗಾಗಲೇ ಸರ್ವೆ ಎಲ್ಲ ಮಾಡಿ ಅಲ್ಲಿ ಲೋಕಲ್ ಹತ್ರ ಮಾತ್ರ ಡೈರೆಕ್ಟ್ ಪರ್ಚೇಸ್ ಮಾಡಿ ಕೊಟ್ಟಿರೋದು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಉಳಿದಂತೆ 3 ಸರ್ಕಾರಿ ವೆಟ್ವೆಲ್ ಜಾಗ ಏನಿದೆ ಅದು ರೀಜನಲ್ ಕಮಿಷನರ್ ಮೈಸೂರು ಆಫೀಸ್ಗೆ ಹೋಗಿ ಅದನ್ನು ಡಿನೋಟಿಫೈ ಮಾಡಿ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು. ಅದರ ಪ್ರಸ್ತಾವನೆ ಆಲ್ರೆಡಿ ಡಿ ಸಿಗೆ ಕಳಿಸಿದ್ದಾರೆ. ಡಿ ಸಿಯಿಂದ ಅದು ಯಾವ ಹಂತದಲ್ಲಿದೆ ಅಂತ ಸ್ವಲ್ಪ ಮಾಹಿತಿ ಬೇಕು. ಡಿ ಸಿಯಿಂದ ಅದು ಮೈಸೂರು ರೀಜನಲ್ ಆಫೀಸ್ಗೆ ಹೋಗಿ ಡಿನೋಟಿಫೈ ಆಗಿ ನಮಗೆ ಹ್ಯಾಂಡ್ ಓವರ್ ಆಗುತ್ತೆ. ಉಳಿದಂತೆ ವೆಟ್ವೆಲ್ 5ಗೆ ನಮಗೆ ಡೈರೆಕ್ಟ್ ಪರ್ಚೇಸ್ ಮಾಡಿ ಕೊಡ್ತೇವೆ. ಅವರು ಓನರ್ ಒಪ್ಪಿದ್ದಾರೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಸೊ ಇಷ್ಟು ಜಾಗಗಳನ್ನು ನಮಗೆ ಶೀಘ್ರದಲ್ಲಿ ಹ್ಯಾಂಡ್ ಓವರ್ ಮಾಡಿದರೆ ನಾವು ಟೆಂಡರ್ ಕರೆದು ಬ್ಯಾಲೆನ್ಸ್ ವರ್ಕ್ ಸಮೇತ ಎಷ್ಟು ಪೀಸ್ ಅಂತ ಒಂದು ನಮಗೆ ಹ್ಯಾಂಡ್ ಓವರ್ ಆದ ಎರಡು ವರ್ಷದವರೆಗೆ ನಾವು ಮುಗಿಸ್ತೀವಿ. ನಾವು ಬದ್ಧರು. 22 ಕೋಟಿ ಅಷ್ಟು ಖರ್ಚಾಗಿದೆ ಮತ್ತೆ ಒಂದು 2 ಕೋಟಿ ನಾವು ಬೋರ್ಡ್ ವತಿಯಿಂದ ಲ್ಯಾಂಡ್ ಅಕ್ವಿಷನ್ ಮೊದಲಲ್ಲಿ ನಾವು ಲ್ಯಾಂಡ್ ಅಕ್ವಿಷನ್ ದುಡ್ಡಿರಲಿಲ್ಲ ಸರ್. ಆವಾಗ ಬೋರ್ಡ್ ವತಿಯಿಂದ 2 ಕೋಟಿ ನಾವು ಕಟ್ಟಿದ್ವಿ ಇನಿಷಿಯಲಿ. ಅದು ಸೇರಿ 24 ಕೋಟಿ. ನಮಗೆ 2014 ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗುವಾಗ ಸಿಆರ್ಜೆಡ್ ಯಾವುದೇ ಮಾಹಿತಿ ಇರಲಿಲ್ಲ ಸರ್. 2016 ಕಾಮಗಾರಿ ಬಂದಾಗ ನಿಮ್ಮ ಕುಂದಾಪುರ ಪರಿಸರದವರು ಯಾರೋ ಒಬ್ಬರು ಆರ್ ಟಿ ಐಲಿ ಕೇಳಿದರು ಸರ್. ಆರ್ ಟಿ ಐಲಿ ಕೇಳಿದಾಗ ನಮಗೆ ಮಾಹಿತಿ ಬಂದರೆ ಇಲ್ಲಿ ಸಿಆರ್ಜೆಡ್ ವ್ಯಾಪ್ತಿ ಬರ್ತದೆ, ಇದನ್ನು ಮಾಡಬೇಕು. ನಾವು ಆ ಕೂಡಲೇ ನಾವು ಮುನ್ಸಿಪಾಲ್ಟಿಗೆ ಬಂದು ಅವಾಗ ಅಪ್ಲಿಕೇಶನ್ ಎಲ್ಲ ರೆಡಿ ಮಾಡಿ ಕಳಿಸಿದೆ ಸರ್. ಟೆಕ್ನಿಕಲ್ ಆಗಿ ನಾವೆಲ್ಲ ಮಾಡಿ, ಬಟ್ ಅವರಲ್ಲಿ ಬೇರೆ ಬೇರೆ ಹಂತ ಇತ್ತು ಸರ್. ಇಲ್ಲಿ ನಮ್ಮ ಡಿ ಸಿ ಅಲ್ಲಿ ಒಂದು ಕಮಿಟಿ ಇದೆ, ಅದಾದ ನಂತರ ಬೆಂಗಳೂರಿಗೆ ಹೋಗ್ತದೆ. ಬೆಂಗಳೂರಲ್ಲಿ ಒಂದು ಕಮಿಟಿ ಅಂತ ಸಂದರ್ಭವನ್ನು ಕುಂದಾಪುರದಲ್ಲಿ ನೀಡಿದೆ. ನಾನು ಅವಾಗ ಹೇಳಿದ್ರೆ ಮ್ಯಾನ್ಯೂರ್ಗಳನ್ನ ಅಥವಾ ಈಗ ಕಾಂಗ್ರೆಸ್ ಕೊಡೋದು ಕಡಿಮೆ ಕಡೆ ತುಂಬಾ ಆಕ್ಷೇಪ ಬಂತು, ಮಾಡಲಿಕ್ಕೆ ಬಿಡಲಿಲ್ಲ. ಕಡೆ ಮತ್ತು ಮೇಲಧಿಕಾರಿಗಳಿಂದ ಪ್ರೆಷರ್ ಬಂದ ಸ್ಟಾರ್ಟ್ ಕಡೆ ಪ್ರಪ್ರಥಮವಾಗಿ ಅವಕಾಶ ಮಾಡಿಕೊಟ್ಟಿದ್ದೆ. ನಾನು ನಮ್ಮ ಬಾಬು ಸರ್ ಪ್ರಪ್ರಥಮವಾಗಿ ನಮಗೆ ರೋಡ್ ಕಟ್ಟಿಗೆ ಅವಕಾಶ ಮಾಡಿಕೊಟ್ಟು ಕೆಲಸವನ್ನು ಕೂಡ ಆರಂಭಿಸಿದ್ವಿ. ಭರವಸೆ ಮೆಟ್ರೋಗಳು ಮಾಡ್ತೇವೆ, ಮೀಟರ್ಗಳನ್ನು ಮಾಡ್ತೇವೆ, ಸಂದರ್ಭ ಎಲ್ಲ ಮಾಡ್ತು ಮಾಡ್ತೇವೆ. ಇವರ ಇವತ್ತಿನ ಪ್ಲಾನಿಂಗ್ ಟೋಟಲ್ ಫೇಲ್. ಯಾಕಂದ್ರೆ ಇವರು ಹಾಕಿದ ಪ್ರತಿಯೊಂದು ಪೈಪ್ ಅಂದ್ರೆ ಈಗ ನಾವು ನೋಡಿದಾಗ ಯಾವ ತೊಂದರೆಯೂ ಕೂಡ ಈ ನಮ್ಮ ಸಕ್ಸಸ್ ಆಗೋದು ನೀವು ನೋಡಬೇಕಂದ್ರೆ ಇವತ್ತು ಪಂಚಾಯತ್ ಪೈಪ್ಗಳು ಹಾಳಾಗಿದೆ. ಅದು ಯಾರು ದುಡ್ಡು ಅದಕ್ಕೆ ಯಾರು ಮನೆ? ಇವತ್ತು ಇವರ ಯಾವುದೇ ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿ ಹೋಗಲಿಲ್ಲ. ಸಮಸ್ಯೆಗಳ ಇವತ್ತಿಗೂ ನಾಳೆಗೂ ಕೂಡ ಇದು ಸಕ್ಸಸ್ಫುಲ್ ಅಂತ ತೋರ್ತಾ ಇಲ್ಲ. ಏನೋ ಒಂದು ಪ್ರಾಜೆಕ್ಟ್ ಬಂತು, ಇದು ಕುಂದಾಪುರಕ್ಕೆ ಒಂದು ಮಾದರಿ ಆಗ್ತದೆ ಅಂತ ನಾವು ಎನಿಸುವುದೆಲ್ಲ ಫೇಲರ್ ಆಗಿದ್ದೀವಿ. ಎಲ್ಲೂ ಆಗ್ತದೆ ಎಲ್ಲ ನೋಡಿ ಎನ್ ಎಚ್ ಎಲ್ ಇವರಲ್ಲಿ ಪರ್ಮಿಷನ್ ಇಲ್ಲ ಮತ್ತೆ ಅಲ್ಲಿ ಟ್ರೀಟ್ಮೆಂಟ್ ಕಟ್ಟಿ ಮಾಡಿ ಈಗಾಗಲೇ ಭೂಸ್ವಾಧೀನ ಮಾಡಿಕೊಂಡು ಕೆಲವರು ರಾಷ್ಟ್ರ ನಮ್ಮ ಮುಂಚಿತ ಒಂದು ಪ್ರಾಬ್ಲಮ್ ಇತ್ತು. ಅದು ಮಾನ್ಯ ಗುಣರತ್ನ ಅವರ ಒಂದು ದೊಡ್ಡ ಆಕ್ಷೇಪ ಇತ್ತು ಮೇಡಮ್. ಬಹುಶಃ ಆ ಮೇಡಮ್ ಈಗ ನಮ್ಮೊಂದು ಇಲ್ಲ ಆದ್ರೂ ಕೂಡ ಅವರು ಅವರು ಆ ಟೈಮಲ್ಲಿ ಬರಲಾಗಬಾರ್ದು ಜನರ ಆಕ್ಷೇಪ ಇದೆ ಅಂತೇಳಿ ತುಂಬಾ ದೊಡ್ಡ ತೊಂದರೆಗಳಾಯಿತು. ಈಗ ಅದು ಪುನಃ ಒಂದು ಅಂತ ಬಂದಿದೆ. ಇದನ್ನ 2017 ಮುಗಿಬೇಕಿತ್ತು. 2017 ಮುಗಿಬೇಕಾಗಿದ್ದ ಕಾಮಗಾರಿ 2023 ಕೂಡ ಮುಗಿಯುತ್ತದೆ. ಇನ್ನೂ 5 ವರ್ಷ ಬೇಕಾಗ್ಬೋದು, ದಶಕ ಎಷ್ಟೇ ಬೇಕಾಗ್ಬೋದು. ಈಗ ಒಂದ್ ವೇಳೆ ನಾಳೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಇನ್ನು ಎಷ್ಟು ವರ್ಷ ಮುಗಿಸ್ತೀವಿ? ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ಸರ್, ನಮಗೆ ಬರಬೇಕಾದ ಜಾಗ ನೀವು ಕೊಟ್ಟರೆ 2 ವರ್ಷದಲ್ಲಿ ಹೇಳುತ್ತದೆ ಸರ್. ಸಬ್ಜೆಕ್ಟ್ ಇದೆಯಲ್ಲ ಎನ್ ಎಚ್ ಅದೇ ಮಾಡ್ತೀವಿ ಸರ್. ಎನ್ ಎಚ್ ಅಲ್ಲಿ ಏನಂತ ಹೇಳಿದ್ರೆ 100% ಪೈಪ್ ಲೈನ್ ನಮ್ಗೆ ಬೇಕಾಗಿಲ್ಲ. ನಮಗೆ ಜಾಗ ಬೇಕಾದದ್ದು ಈಗ ಏನು 5 ವೆಟ್ವೆಲ್ ಇದೆ ಪ್ಲಸ್ ನಮ್ಗೆ ಎಸ್ ಟಿ ಪಿ ಹೋಗುವ ಜಾಗವನ್ನು ನೀವು ನಮಗೆ ಕೊಡಿ ಸರ್. 2 ವರ್ಷದಲ್ಲಿ ಸಿಕ್ಕಿದ್ದಾರೆ.
ಪರ್ಮಿಷನ್ ಕ್ಲಿಯರೆನ್ಸ್ ಬೇಕು, ಲ್ಯಾಂಡ್ ಓನರ್ಸ್ ಬೇಕು, ಅಂದ್ರೆ ಲ್ಯಾಂಡ್ ಗೆ ಅಲ್ಲಿ ಮಾಡ್ಲಿಕ್ಕೆ ಕ್ಲಿಯರೆನ್ಸ್ ಕೊಟ್ಟಿರೋದು ಸಿಆರ್ಜೆ. ಅದು ಸಹ ಒಟ್ಟಿಗೆ ಮಾಡುವಂತದ್ದು ಸರ್. ಅದೇ ನಾನು ಶೇಖರ್ ಮುಖ್ಯ ಅವರ ಬಂದೆ ಮೀಟಿಂಗ್ ಅಲ್ಲಿ ಸರ್ ನಾನು ಹೆಲ್ಪ್ ಮಾಡಿದ್ರೆ ಅದೇ ಜಾಗ. ನನಗೆ ಬಂದ ಮಾಹಿತಿ ಪ್ರಕಾರ ಅಲ್ಲಿ 5 ಸೆನ್ಸ್ ಮಾತ್ರ ಇವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಉಳಿದವರು ಮಾಡಿದ್ದಾರೆ. 90 ಸೆನ್ಸ್ ಜಾಗ ಅಲ್ಲಿ ಆಗಿ ಇಲ್ಲ. ಅಲ್ಲಿ 90 ಸೆನ್ಸ್ ಟ್ರೀಟ್ಮೆಂಟ್ ನೈಟ್ ಹೌದು ಅದೇ. ಮತ್ತೆ ಆ ದಾರಿಗೆ ಪೈಪ್ ಲೈನ್ ಹೋಗ್ಲಿಕ್ಕೆ ದಾರಿ ಇದೆ, ಅಲ್ಲಿ 5 ಸೆನ್ಸ್ ಮಾತ್ರ ಮಾಡಿ ಕೊಟ್ಟಿದ್ದೋದಾ ಇಲ್ಲ? 5 ಸೆನ್ಸ್ ಸರ್ ಗ್ಯಾಸ್ ಪೈಪ್ ಲೈನ್ ಹೋಗ್ಲಿಕ್ಕೆ ಸರ್ ಟೋಟಲ್ 55 ಸೆನ್ಸ್ ಬೇಕು ಸರ್. ಅಂತ 30 ಸೆನ್ಸ್ ಮಾತ್ರ ಸಿಂಗಲ್ ಆನ್ ಮೀಟರ್ ಲೆಂತ್ ಬರುತ್ತೆ ಸರ್. 6 ಮೀಟರ್ ಮಾಡಿದ್ವಿ, ಕೆಲವು ಕಡೆ 6 ಮೀಟರ್ ಇಲ್ಲ 4 ಮೀಟರ್ ಸಿಕ್ಕಿದೆ. ಟೋಟಲ್ ಆಗಿ 55 ಸೆನ್ಸ್ ಅಲ್ಲಿ 5 ಸೆನ್ಸ್ ಮಾತ್ರ ನಮಗೆ ಆಗಲ್ಲ ಸರ್. 95 ಕಂಪನಿ ಎಸ್ಟಿಪಿ ಬಗ್ಗೆ ಮಾತಾಡ್ತೀವಿ. ಹೌದು ಯಾರು ರೋಡ್ 17 5 ಸೆನ್ಸ್ ನಾನು ದಾರಿ ಬಗ್ಗೆ ಹೇಳ್ತೀನಿ. ದಾರಿ ಬಗ್ಗೆ 5 6 ಸೆನ್ಸ್ ಆಗಿದೆ. ಉಳಿದವರು ಮಾತಾಡಕ್ಕೆ ಹೇಳಿದ್ರು ಅವರು ಹೇಳ್ತಾ ಇದ್ದಾರೆ. ಉಳಿದವರು ಹೇಗೆ ಸರ್ ಒಂದೇ ಸಲ ಅವರು ಯಾಕೆ ಮಾಡೋದು ಬೇರೆ ಬೇರೆ ಮಾಡಿ ಮಾಡಿ ಸಾಧ್ಯ ಇತ್ತು? ಬೇರೆ ಬೇರೆ ಮಾಡಿದ್ರು ಟೆಂಡರ್ ಒಂದೇ ಸಲ ಮಾಡ್ತಾರೆ. ಸೆನ್ಸ್ ಮಾತ್ರ ಉಳಿದರೆ ಉಳಿದವರು ಪಟ್ಟ ಜಾಗ ಅಂತ ಹೇಳಿದ್ರು ಮೊನ್ನೆ ಇತ್ತೀಚೆಗೆ ಕಳೆದ ವಾರದಲ್ಲಿ. ಅದಕ್ಕೆ ನಾವು ಕೂಡ ಅಲ್ಲಿ ಎಷ್ಟು ಜಾಗ ಬೇಕಾಗ್ತದೆ ಅಲ್ಲಿ ನಮಗೆ ಅವರು ಬಿಟ್ಕೊಡ್ತಾರೆ ಅಂತ ಹೇಳಿದ್ದಾರೆ. ಶಿವಾಜಿ ಉಪಾಧ್ಯಾಯ ಬಿಟ್ಕೊಡ್ತಾರೆ. ಮಾಡಿದ್ದಾರೆ
ಎಲ್ಲ ಟೋಸ್ ನಮಗೆ ಲೇಬರ್ ಹೇಳಿದ್ರೆ ಕೇಳಿದ್ರೆ ಓಡೋಗಿದ್ದಾರೆ. ಈ ಸತಿ ಮುಗಿದ್ರೆ ಮುಗಿದ್ರೆ